ನಮಸ್ತೆ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನ್ ರವಿ ಕಿರಣ್. ವಿಜಯಪುರ ನಗರದಲ್ಲಿ ಕಮಲ ಸಂದೇಶ ಸಾರುವ ಬೈಕ್ ರ್ಯಾಲಿ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ರ ಸೂಚನೆಯಂತೆ ಇಂದು ವಿಜಯಪುರ ನಗರದಲ್ಲಿ ಯುವ ಬಿಜೆಪಿ ಮೋರ್ಚಾ ವತಿಯಿಂದ ಬೈಕ್ ರ್ಯಾಲಿಯನ್ನ ನಡೆಸಲಾಯಿತು. ಈ ಬೈಕ್ ರ್ಯಾಲಿಗೆ ಅಪ್ಪು ಪಟ್ಟಣ್ ಶೆಟ್ಟಿ ಅವರು ಚಾಲನೆ ನೀಡಿದ್ರು. ನಗರದ ಚಿದಂಬರೇಶ್ವರ ದೇವಸ್ಥಾನದ ರಿಂಗ್ ರೋಡ್ನಿಂದ ಆರಂಭವಾದ ಬೈಕ್ ರ್ಯಾಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಶ್ರೀ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದು ತಲುಪಿತು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಚಂದ್ರಶೇಖರ್ ಕೌಟಗಿ ಅವರು, ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರ ಬಲಿಷ್ಠವಾಗಿದೆ, ಉಗ್ರರ ಹುಟ್ಟಡಗಿಸಿ ಭಾರತವನ್ನ ಇಡೀ ಜಗತ್ತು ತಿರುಗಿ ನೋಡುವಂತೆ ಮಾಡಿದೆ ಎಂದರು. ದಯಮಾಡಿ ಸೂಚನೆಯನ್ನು ಪಾಲಿಸಬೇಕು. ದಯಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷ ವತಿಯಿಂದ ವಿಮೋರ್ಚಾ ನೇತೃತ್ವದಲ್ಲಿ ಕಮಲ ಸಂದೇಶ ಕಾರ್ಯಕ್ರಮವನ್ನು ಮೋಟರ್ ರೈಲ್ ರ್ಯಾಲಿ ಮಾಡುವ ಮುಖಾಂತರ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ಜನ ಇವತ್ತು ಏನು ಕಳೆದ 5 ವರ್ಷದಲ್ಲಿ ಕೊಟ್ಟಂಥ ಆಡಳಿತವನ್ನು ಮೆಚ್ಚಿ ನಮ್ಮ ಪರವಾಗಿದ್ದಾರೆ. ಇನ್ನೂ ಹೆಚ್ಚಿನ ಒಂದು ಜನಸಂಖ್ಯೆಯಲ್ಲಿ ಇವತ್ತು ಪಕ್ಷವನ್ನು ಸೇರಬೇಕು, ಕೆಲಸ ಮಾಡಬೇಕು, ಪಕ್ಷ ಮಾಡಿದ ಕೆಲಸವನ್ನು ಎಲ್ಲ ಜನರಿಗೆ ತಿಳಿಸಬೇಕು ಅನ್ನೋದು ಉದ್ದೇಶದಿಂದ ಇವತ್ತು ಕಮಲ ಯಾತ್ರೆಯನ್ನು ಇವತ್ತು ಬೈಕ್ ರ್ಯಾಲಿ ಮುಖಾಂತರ ಬಿಜಾಪುರ ನಗರದಲ್ಲಿ ನಡೆಸ್ತಾ ಇದ್ದೀವಿ. ಮಿನಿಮಮ್ 500ಕ್ಕಿಂತ ಹೆಚ್ಚು ಇವತ್ತು ಬೈಕ್ಗಳು ನಾವು ಇಲ್ಲಿ ಕಾರ್ಯಕರ್ತರ ಮುಖಾಂತರ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಇಡೀ ನಗರದಲ್ಲಿ ಕನಿಷ್ಠ ಒಂದು 25 ಕಿಲೋಮೀಟ್ರ್ವರೆಗೆ ಬೈಕ್ ರ್ಯಾಲಿ ನಡೆಸ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ವಿಜಾಪುರ ಜಿಲ್ಲೆಯದೊಳದಲ್ಲಿ ಇಡೀ ದೇಶದಲ್ಲಿ ಇವತ್ತು ಕಮಲ ಸಂಕಲ್ಪ ಸಂದೇಶ ಅಂಥೇಳಿ ಮೋಟ್ರ್ ಬೈಕ್ ರ್ಯಾಲಿಯನ್ನು ನಮ್ಮ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಯುವಮೋರ್ಚಾ ವತಿಯಿಂದ ಈ ರ್ಯಾಲಿಯನ್ನು ಮಾಡ್ತಾ ಇದೆ. ಕಳೆದ ಫೆಬ್ರವರಿ ತಿಂಗಳಿಂದ ಅನೇಕ ಯೋಜನೆಗಳನ್ನು ಜನಸಂಪರ್ಕವನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಮಾಡಿದೆ. ಒಂದೊಂದು ಮೋರ್ಚಾದವರಿಗೆ ಒಂದೊಂದು ಕಾರ್ಯಕ್ರಮಗಳನ್ನು ಕೊಡಲಾಗಿದೆ. ಮೊದಲನೇದಾಗಿ ಎಲ್ಲ ಪೇರೆಂಟ್ ಬಾಡಿಯಲ್ಲಿರ್ತಕ್ಕಂಥ ಮೇರಾ ಪರಿವಾರ್ BJP ಪರಿವಾರ ಅಂಥೇಳಿ ಎಲ್ಲ ಪ್ರಮುಖರ ಮೇಲೆ ಮನೆ ಮೇಲೆ ಧ್ವಜ ಹಾರಿಸುವಂಥ ಕಾರ್ಯಕ್ರಮ. ಎರಡನೇದಾಗಿ ಕಮಲ ಜ್ಯೋತಿ ಅಭಿಯಾನ ಅಂಥೇಳಿ ಇಡೀ ದೇಶದಲ್ಲಿ ಸುಮಾರು 20 ಕೋಟಿ ಫಲಾನುಭವಿಗಳು ಅವ್ರಿಗೆ ಅವರ ಮನೆ ಮೇಲೆ ಕಮಲ ಜ್ಯೋತಿಯನ್ನು ಹಚ್ಚುವಂಥ ಕಾರ್ಯಕ್ರಮ. ಅದಾದ ನಂತರ ಮೇರಾ ಬೂತ್ ಸಬ್ಸೆ ಮಜಬೂತ್ ಅಂತೇಳಿ ನರೇಂದ್ರ ಮೋದಿಯವರ ನೇರ ಸಂವಾದ ಕಾರ್ಯಕ್ರಮ. ಕೊನೆಯದಾಗಿ ಇವತ್ತು 2ನೇ ತಾರೀಕಿಗೆ ಇಡೀ ದೇಶದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಹಿಡಿದು ಬೂತ್ ಅಧ್ಯಕ್ಷವರೆಗೆ ಕೂಡ ಎಲ್ಲ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸಬೇಕು. ಕಮಲ ಸಂದೇಶ ಮೋಟರ್ ಬೈಕ್ ರ್ಯಾಲಿ ಅಂತೇಳಿ ಕಮಲ ಸಂದೇಶವನ್ನು ಇಡೀ ವಿಧಾನಸಭಾ ಕ್ಷೇತ್ರ ತುಂಬೆಲ್ಲ ತಿರುಗಾಡಿ ಭಾರತೀಯ ಜನತಾ ಪಾರ್ಟಿಯ ಉದ್ದೇಶ ಏನು, ಭಾರತೀಯ ಜನತಾ ಪಾರ್ಟಿ ಜನರ ಮಧ್ಯದಲ್ಲಿದೆ ಅನ್ನುವಂಥ ಸಂದೇಶವನ್ನು ಸಾರಲಕ್ಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಭಾರತೀಯ ಜನತಾ ಪಾರ್ಟಿ ವಿಜಾಪುರ ಜಿಲ್ಲೆ ಚಂದ್ರಶೇಖರ್ ಕೌಟಗಿ ಜಿಲ್ಲಾ ಅಧ್ಯಕ್ಷ. ಇವತ್ತು ಪಾಕಿಸ್ತಾನದವರು ಇವತ್ತು ಕಿರಿಕಿರಿ ಕೊಡ್ತಾ ಇಲ್ಲ, ಕಳೆದ ಸಾಕಷ್ಟು ವರ್ಷಗಳಿಂದ ಕಿರಿಕಿರಿ ಕೊಡ್ತಾಯಿದ್ರು. ಅದನ್ನು ನಮ್ಮ ಅವಾಗಿನ ನೇತೃತ್ವ ವಹಿಸಿದಂಥ UPA ಸರ್ಕಾರ ಇರ್ಬೋದು, ಅವ್ರಿಗೆ ಏನೂ ಕೂಡ ಪ್ರತಿಕಾರವನ್ನು ತೋರ್ತಿರಲಿಲ್ಲ. ಹೀಗಾಗಿ ಅವರು ಕಿರಿಕಿರಿ ಮಾಡ್ತಾನೇ ಇದ್ದರು. ಆದರೆ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರಕ್ಕೆ ಬಂದ ಬಳಿಕ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಎಲ್ಲ ದೇಶದ ಜೊತೆಗೆ ಉತ್ತಮ ಸಂಬಂಧ ಹೊಂದಿದ ನಂತರ ಇವತ್ತು ಪಾಕಿಸ್ತಾನ ಒಂದು ಏನಾದರೂ ಮಾಡಿದರೆ ಅದಕ್ಕೆ ಪ್ರತ್ಯುತ್ತರ ಕೊಡ್ತೇವೆ ಅನ್ನುವಂಥ ಒಂದು ಸಾಮರ್ಥ್ಯ ಭಾರತೀಯ ಜನತಾ ಪಾರ್ಟಿ ನೇತೃತ್ವ ವಹಿಸ್ತಿರ್ತಕ್ಕಂಥ NDA ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗೆ ಇಡೀ ದೇಶಕ್ಕೆ ಗೊತ್ತದ ಭಾರತದ ಸೈನಿಕರ ತಾಕತ್ ಏನಂತೇಳಿ. ಮತ್ತದು ಆದ ನಂತರ ಮತ್ತೆ 40 ಜನರಿಗೆ ಆದ ಬಳಿಕ ಇದರ ಬದಲ ನಾವು ತೀರಿಸ್ಕೊಳ್ತೇವೆ ಅಂತೇಳಿ ಸೈನಿಕರಿಗೆ ಸಂಪೂರ್ಣ ಅಧಿಕಾರವನ್ನು ಪ್ರಧಾನಮಂತ್ರಿಗಳು ಕೊಟ್ಟಾರ. ಹೀಗಾಗಿ ಇವತ್ತಿನ ದಿವಸ ಅವರು ಏನೇ ಮಾಡಿದರೂ ಸಹಿತ ಮುಂದಿನ ದಿನಮಾನಗಳಲ್ಲಿ ಅವರು ಒಂದು ಏನಾದರೂ ನಮ್ಮ ಸೈನಿಕರನ್ನು ಕೊಂದ್ರೆ 10 ಮಂದಿನ ಕೊಂಡುವಂಥ ತಾಕತ್ತು ಇದಕ್ಕೈತಿ.
ಇವತ್ತಿಲ್ಲ ನಾಳೆ ಅವ್ರಿಗೆ ಸರಿಯಾದಂಥ ಬುದ್ಧಿ ಕಲಿಸುವಂಥ ಆ ಸಾಮರ್ಥ್ಯ ನಮ್ಮ ಯೋಧರ ಹತ್ರ ಐತಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.